ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಹಲವಾರು ಉದ್ಯೋಗದ ವಿಷಯವಾಗಿ ಬಂದಿದ್ದೀನಿ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಧಾರವಾಡದಲ್ಲಿ ನೋಡೋಣ. ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿ ಧಾರವಾಡದಲ್ಲಿ ನೇಮಕವನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಾಂಟೆಡ್ ಪ್ರಿನ್ಸಿಪಲ್ ಅನ್ನೋ ಒಂದು ಹುದ್ದೆಗೆ ತಗೊಳ್ತಾ ಇರುವಂಥದ್ದು JSS BEd ಕಾಲೇಜ್ಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ಮಿನಿಮಮ್ 10 ವರ್ಷ ಎಕ್ಸ್ಪೀರಿಯನ್ಸು, MA to PhD ಕ್ವಾಲಿಫಿಕೇಶನ್ಸ್ ಇರುವಂಥವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು. ಅಪ್ಲಿಕೇಶನ್ನು ಮತ್ತು ಫೋಟೋವನ್ನು ನೀವು 10 ದಿನಗಳ ಒಳಗಾಗಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಸೊ ಇವತ್ತಿನಿಂದ 10 ದಿನಗಳ ಒಳಗಾಗಿ ನೀವು ಕಳಿಸ್ಕೊಡ್ಬೇಕು. ಯಾರಿಗೆ ಅಂತಂದರೆ ಸೆಕ್ರೆಟರಿ JSS GB ಆಫೀಸ್ ವಿದ್ಯಾಗಿರಿ ಧಾರವಾಡ 4 ಮತ್ತು ದೂರವಾಣಿ ಸಂಖ್ಯೆನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಸಕ್ತಿ ಇರುವಂಥ ದೂರವಾಣಿ ಸಂಖ್ಯೆ ಕೂಡ ನೀವು ಕರೆ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಮುಂದಿನದಾಗಿ ವಿದ್ಯಾನಿಧಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ಹಳಿಯಾಳ್ ರೋಡು, ಬಸವನಗರ, ಧಾರವಾಡ 5800003 ಸೆಲ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ದೂರವಾಣಿ ಸಂಖ್ಯೆನ ಕೂಡ ನೀವು ನೋಟ್ ಮಾಡ್ಕೊಬೇಕಾಗಿರುತ್ತೆ. ಬಹಳ ಮುಖ್ಯವಾಗಿ ಯಾವ್ಯಾವ ಪೋಸ್ಟ್ಗೆ ತಗೊಳ್ತಾ ಇದ್ದಾರೆ ಅಂದರೆ ಹೆಡ್ ಮಾಸ್ಟರ್ ಒಂದು ಪೋಸ್ಟ್ಗೆ ತಗೊಳ್ತಾ ಇದ್ದಾರೆ, MA MSc BEd ವಿತ್ 3 ಇಯರ್ಸ್ ಎಕ್ಸ್ಪೀರಿಯನ್ಸು ಒಂದು ಹುದ್ದೆಗೆ ತಗೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಟೀಚರು ಮ್ಯಾಥ್ಸ್ ಅಂಡ್ ಸೈನ್ಸು BSc MSc BEd 3 ಹುದ್ದೆಗೆ ತಗೊಳ್ತಾ ಇದ್ದಾರೆ. ಮತ್ತು ಅಸಿಸ್ಟೆಂಟ್ ಟೀಚರು ಇಂಗ್ಲಿಷ್, ಸೋಷಿಯಲ್ ಸೈನ್ಸು, ಹಿಂದಿ, ಕನ್ನಡ ತಗೊಳ್ತಾ ಇರೋಂಥದ್ದು BA MA BEd ಅಥವಾ DEd ತಗೊಳ್ತಾ ಇದ್ದಾರೆ 4 ಪೋಸ್ಟ್ಗಳಿಗೆ. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ BPEd ಮತ್ತು MPEdಗೆ ತಗೊಳ್ತಾ ಇರೋಂಥದ್ದು. ಮತ್ತು ವಾರ್ಡನ್ ಅನ್ನುವ ಒಂದು ಹುದ್ದೆಗೆ ಎನಿ ಡಿಗ್ರಿ ಆಗಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು. 2 ಹುದ್ದೆಗಳು ಇರುವಂಥದ್ದು. ಮತ್ತು ಕುಕ್ಕು, ಹೆಲ್ಪರು, ಪ್ಯೂನು, ಡ್ರೈವರು ಮತ್ತು ಲೇಡಿ ಹೆಲ್ಪರ್ಗೆ ತಗೊಳ್ತಾ ಇದ್ದಾರೆ. ಸೊ ಇದಕ್ಕೆ SLC ಆಗಿರೋರು ಖಂಡಿತವಾಗ್ಲೂ ಹುದ್ದೆಗೆ ಅಪ್ಲೈ ಮಾಡ್ಕೊಬೋದು. ಯಾರು ಓದಿಲ್ವೋ ಅವರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು. ಆದರೆ ಅವರು 3 ವರ್ಷ ಎಕ್ಸ್ಪೀರಿಯನ್ಸನ್ನು ಮಾಡಿರಬೇಕು. 3 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. SLC ಮಾಡಿರೋರು ನೇರವಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಇಲ್ಲ. ಓದಿಲ್ಲದೆ ಇರೋರು, 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡುವಂಥದ್ದು. ಸೊ ಒಟ್ಟು 5 ಹುದ್ದೆಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು. ಬೈ ಪೋಸ್ಟ್ ಹೇಗೆ ಕಳಿಸ್ಬೇಕು ಅಂತಂದರೆ ಬೈ ಪೋಸ್ಟ್ ಅಥವಾ ಇನ್ ಹ್ಯಾಂಡ್ ಅಂತ ಕೂಡ ಕೇಳಿದ್ದಾರೆ. ಬೈ ಪೋಸ್ಟ್ ಆರ್ ಬೈ ಹ್ಯಾಂಡ್, ನೀವೇ ಕೈಯಾರೆ ಅಪ್ಲಿಕೇಶನ್ನ ತಗೊಂಡು ಹೋಗ್ಬಿಟ್ಟು ಈ ಒಂದು ಸಂಸ್ಥೆಗೆ ನೀವು ನೇರವಾಗಿ ಕೊಡ್ಬೋದು ಅಥವಾ ಪೋಸ್ಟ್ ಮೂಲಕ ಕೂಡ ಕಳಿಸ್ಕೊಡ್ಬೋದು. 15/3/2023 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ. ನೋಡಿ, ಫ್ರೀ ಫುಡ್ ಆ್ಯಂಡ್ ಅಕೊಮೊಡೇಷನ್, ಉಚಿತ ಊಟ ಮತ್ತು ವಸತಿ ಕೂಡ ಇಲ್ಲಿ ಕೊಡ್ತಾರೆ, ವಿತ್ ಗುಡ್ ಸ್ಯಾಲ್ರಿ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ನೆಕ್ಸ್ಟ್ ಮುಂದಿನದಾಗಿ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ ಇಲಕಲದಲ್ಲಿ ನೇಮಕವನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಿವಿಧ ಮಹಾವಿದ್ಯಾಲಯಗಳಲ್ಲಿ ಖಾಲಿರುವ ತಾತ್ಕಾಲಿಕ ಪೂರ್ಣಾವಧಿ ಬೋಧಕ ಹುದ್ದೆಗಳಿಗೆ ನೇಮಕವನ್ನು ಮಾಡ್ಕೊಳ್ತಾರೆ. ಅಂತಂದರೆ ಟೆಂಪ್ರವರಿ ಪೋಸ್ಟ್ಗಳಿಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಟೆಂಪ್ರವರಿ ಫುಲ್ ಟೈಮ್ ಟೀಚಿಂಗ್ ಪೋಸ್ಟ್ಗಳಿಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿ ಇರುವಂಥವ್ರು ನೀವೇನು ಮಾಡಬೇಕು ಅಂತಂದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ಮೊದಲನೇದಾಗಿ ಕೊಡ್ತಾ ಇದ್ದಾರೆ. ಹುದ್ದೆಯ ಆಕಾಂಕ್ಷಿಗಳು, ಸ್ವವಿವರಗಳೊಂದಿಗೆ ಅರ್ಹತಾ ಪದವಿಯ ಅಂಕಪಟ್ಟಿಗಳು ಹಾಗೂ ಅರ್ಹತಾ ಪತ್ರಗಳನ್ನು ಒಳಗೊಂಡ ಅರ್ಜಿಯನ್ನು ದಿನಾಂಕ 23/2023 ಸಾಯಂಕಾಲ 5 ಗಂಟೆ ಒಳಗಾಗಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ಸಂಬಂಧಿಸಿದ ಮಹಾವಿದ್ಯಾಲಯಗಳ ಪ್ರಾಚಾರ್ಯರ ವಿಳಾಸಕ್ಕೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಟು ದ ಪ್ರಿನ್ಸಿಪಲ್ ಅಂತ ಹೇಳಿ ಯಾವ ಒಂದು ಸಂಸ್ಥೆಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೋ ಆ ಒಂದು ಸಂಸ್ಥೆಯ ವಿಳಾಸವನ್ನು ಕೊಟ್ಟು ಅಲ್ಲಿ ನೀವು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ಮಹಾವಿದ್ಯಾಲಯದ ಹೆಸರನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ, ಮತ್ತು ಯಾವ ವಿಷಯಕ್ಕೆ ತಗೊಳ್ತಾ ಇದ್ದಾರೆ, ಮತ್ತು ಹುದ್ದೆಗಳ ಸಂಖ್ಯೆ, ವಿದ್ಯಾರ್ಹತೆ ಏನು ಅಂತ ಹೇಳಿ. ಮೊದಲನೇದಾಗಿ ಶ್ರೀ ವಿಜಯ ಮಹಾಂತೇಶ ಕಲೆ, ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಇಲಕಲ ಕನ್ನಡ ಅರ್ಥಶಾಸ್ತ್ರ ಗಣಿತಕ್ಕೆ ತಗೊಳ್ತಾ ಇದ್ದಾರೆ. ಒಂದೊಂದು ಹುದ್ದೆಯಲ್ಲಿ ಇರುವಂಥದ್ದು MA PhD MSc PhD ಮಾಡಿರೋ ಅಪ್ಲೈ ಮಾಡ್ಕೊಬೋದು. ನೆಟ್ಟು ಸ್ಲೆಟ್ಟು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55% ಅಂಕ ಪಡೆದಿರಬೇಕು. ಮತ್ತು SR ಕಂಠಿ ಶಿಕ್ಷಣ ಮಹಾವಿದ್ಯಾಲಯ ಇಲಕಲ ವಾಣಿಜ್ಯ ಶಾಸ್ತ್ರ, ಹಿಂದಿ, ದೈಹಿಕ ಶಿಕ್ಷಣ ತಗೊಳ್ತಾ ಇದ್ದಾರೆ. ಎಲ್ಲ ಒಂದೊಂದು ಪೋಸ್ಟ್ಗಳಿಗೆ ತಗೊಳ್ತಾ ಇರುವಂಥದ್ದು. ಈ ಒಂದು ವಾಣಿಜ್ಯ ಶಾಸ್ತ್ರ ಮತ್ತು ಹಿಂದಿಗೆ MCOM MED ಅನ್ನು ಕೇಳಿದರೆ MA MED ಅನ್ನು ಕೇಳಿರುವಂಥದ್ದು. ನೆಟ್ಟು ಸ್ಲೆಟ್ಟು ಸ್ನಾತಕೋತ್ತರ ಪದವಿ ಕನಿಷ್ಠ 55% ಅಂಕ ಅಂತ ಕೇಳಿದರೆ ದೈಹಿಕ ಶಿಕ್ಷಣಕ್ಕೆ MPED ಆಗಿರಬೇಕು, ನೆಟ್ಟು ಸ್ಲೆಟ್ಟು ಇಲ್ಲಿ ಕೇಳಿರುವಂಥದ್ದು. ಖಂಡಿತವಾಗ್ಲೂ ಈ ಒಂದು ಕ್ವಾಲಿಫಿಕೇಶನ್ ಅನ್ನು ಕೂಡ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಶ್ರೀ ವಿಜಯ ಮಹಾಂತೇಶ ಮಹಿಳಾ ಪದವಿ ಮಹಾವಿದ್ಯಾಲಯ ಇಲಕಲದಲ್ಲಿ ದೈಹಿಕ ಶಿಕ್ಷಣಕ್ಕೆ ತಗೊಳ್ತಾರೆ. ಒಂದು ಹುದ್ದೆ ಮಹಿಳೆಯರಿಗೆ ಆದ್ಯತೆ ಅಂತ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ವುಮೆನ್ ಕ್ಯಾಂಡಿಡೇಟ್. ಸೊ MPED ನೆಟ್ಟು ಸ್ಲೆಟ್ PhD ಆಗಿರೋರು ಅಪ್ಲೈ ಮಾಡ್ಕೊಬಹುದು. ಮಿನಿಮಮ್ 55% ಆಫ್ ಮಾರ್ಕ್ಸ್ ಅನ್ನು ಕೇಳಿರುವಂಥದ್ದು. ನೆಕ್ಸ್ಟ್ BBA ಹಾಗೂ ARJ BCA ಮಹಾವಿದ್ಯಾಲಯ ಇಲಕಲ್ಲ ಕಂಪ್ಯೂಟರ್ ಸೈನ್ಸು ಫೈನಾನ್ಸ್ಗೆ ತಗೊಳ್ತಾ ಇದ್ದಾರೆ. ಒಂದೊಂದು ಹುದ್ದೆ ಇದಕ್ಕೆ MSc ಕಂಪ್ಯೂಟರ್ ಸೈನ್ಸು ಅಥವಾ MCA MBA ಪದವಿಯು ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ MBA ಮಹಾವಿದ್ಯಾಲಯ ಇಲಕಲ್ಲ ಅರ್ಥಶಾಸ್ತ್ರ ಫೈನಾನ್ಸ್ಗೆ ತಗೊಳ್ತಾ ಇದ್ದಾರೆ. ಒಂದೊಂದು ಹುದ್ದೆ MA PhD MBA ಪದವಿ ನೆಟ್ಟು ಸ್ಲೆಟ್ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ 55% ಅಂಕ ಪಡೆದಿರಬೇಕು. ನೆಕ್ಸ್ಟ್ ಶ್ರೀ ವಿಜಯ ಮಹಾಂತೇಶ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯ ಇಲಕಲ್ಲ ಅರ್ಥಶಾಸ್ತ್ರಕ್ಕೆ 1 MA MED ಅನ್ನು ಕೇಳಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಹೇಳಿ ದೂರವಾಣಿ ಸಂಖ್ಯೆನ ಕೂಡ ಕೊಟ್ಟಿದ್ದಾರೆ. ಇಮೇಲ್ ಐಡಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಕರೆ ಮಾಡ್ಕೊಂಬಂಡು ವಿಷಯವನ್ನು ತಿಳ್ಕೊಂಡು ಖಂಡಿತವಾಗ್ಲೂ ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ಮುಂದಿನದಾಗಿ ದೇಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಶಾಲೆ ಆಗಿರುತ್ತೆ. ಇಲ್ಲಿ ಜಯನಗರ, ಸಿಂದಗಿ ರೋಡ್, ಇಂಡಿ ಡಿಸ್ಟ್ರಿಕ್ಟ್ ವಿಜಯಪುರದಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ನೇರ ವಾಕ್ ಇನ್ ಸಂದರ್ಶನ ಆಗಿರುತ್ತೆ ಇದು, ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇಲ್ಲಿ ತಗೊಳ್ತಾ ಇರುವಂಥದ್ದು. KG ಟೀಚರ್ಸ್ಗೆ ತಗೊಳ್ತಾ ಇದ್ದಾರೆ. NTT DEd BA MA BSc MSc BEd-ಗೆ 11 ಪೋಸ್ಟ್ಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್ಗೆ BA MA BEd ಅನ್ನು ತಗೊಳ್ತಾ ಇರುವಂಥದ್ದು. ಈಚ್ 3 ಅಂದರೆ
ಪ್ರತಿಯೊಂದು ಇಂಗ್ಲೀಷ್ಗೆ 3 ಹುದ್ದೆ, ಕನ್ನಡಕ್ಕೆ 3, ಹಿಂದಿಗೆ 3, ಸೋಷಿಯಲ್ ಸೈನ್ಸ್ಗೆ 3, ಈ ರೀತಿಯಾಗಿ 3 3 ಈಚೆಗೆ ತಗೊಳ್ತಾ ಇರೋವಂಥದ್ದು. ಮ್ಯಾಥಮೆಟಿಕ್ಸ್ಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ಗೆ ತಗೊಳ್ತಾರೆ 2 ಹುದ್ದೆ, ಕಂಪ್ಯೂಟರ್ ಸೈನ್ಸ್ಗೆ ಬಿ ಸಿ ಎ ಎಮ್ ಸಿ ಎ ಅಥವಾ ಬಿ ಇ ಕಂಪ್ಯೂಟರ್ ಸೈನ್ಸ್ ಮಾಡೋರು ಅಪ್ಲೈ ಮಾಡ್ಕೊಬೋದು 2 ಹುದ್ದೆ. ಫಿಸಿಕಲ್ ಎಜುಕೇಷನ್ ತಗೊಳ್ತಾ ಇದ್ದಾರೆ, ಮ್ಯೂಸಿಕ್ಕು, ಡ್ಯಾನ್ಸು, ಆರ್ಟು, ಕರಾಟೆಗೆ ಕೂಡ ಇಲ್ಲಿ ತಗೊಳ್ತಾ ಇರುವಂಥದ್ದು. ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಕೂಡ ತಗೊಳ್ತಾ ಇದ್ದಾರೆ. ಕ್ಲರ್ಕ್ ಹುದ್ದೆಗೆ ತಗೊಳ್ತಾ ಇರುವಂಥದ್ದು, ಪಿ ಯು ಸಿ ಎನಿ ಡಿಗ್ರಿ ಆಗಿರುವಂಥವ್ರು ಅಪ್ಲೈ ಮಾಡ್ಕೊಬೋದು 2 ಹುದ್ದೆಗಳು ಇರುವಂಥದ್ದು. ಡ್ರೈವರ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ವಿತ್ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇರುವಂಥವ್ರು ಅಪ್ಲೈ ಮಾಡುವಂಥದ್ದು 2 ಹುದ್ದೆ ಇರುವಂಥದ್ದು. ಮತ್ತು ಕ್ಲೀನರ್ ಹುದ್ದೆಗೆ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು, ಯಾವುದೇ ಒಂದು ಶಾಲೆಯಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕ್ಲೀನರ್ ಆಗಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು 3 ಹುದ್ದೆಗಳಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಸೆಕ್ಯೂರಿಟಿ ಹುದ್ದೆ ಕೂಡ ತಗೊಳ್ತಾರೆ, ಇವರು ಕೂಡ ಅಷ್ಟೇ 2 ವರ್ಷ ಎಕ್ಸ್ಪೀರಿಯೆನ್ಸು ಯಾವುದೋ ಒಂದು ಶಾಲೆಯಲ್ಲಿ 1 ಹುದ್ದೆ ಇರುವಂಥದ್ದು. ಪ್ಯೂನ್ ಹುದ್ದೆಗೆ ಕೂಡ ತಗೊಳ್ತಾ ಇದ್ದಾರೆ, ಎಸ್ ಎಲ್ ಸಿ ಪಿ ಯು ಸಿ ವಿತ್ 2 ಇಯರ್ಸ್ ಆಫ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಕೇಳಿದ್ದಾರೆ. ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆಗಿ ಅವರಿಗೂ ಕೂಡ 2 ವರ್ಷ ಎಕ್ಸ್ಪೀರಿಯೆನ್ಸ್ ಅನ್ನು ಕೇಳಿದ್ದಾರೆ 2 ಹುದ್ದೆಗಳಿರುವಂಥದ್ದು. ಅಪ್ಲಿಕೇಶನ್ 16/3/2023 ಅಷ್ಟರಲ್ಲಿ ನೀವು ಕಳಿಸ್ಕೊಡ್ಬೇಕು. ಟು ದ ಇಮೇಲ್ ಅಡ್ರೆಸ್ ಆರ್ ವಾಟ್ಸಪ್ ನಂಬರ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇಂಟರ್ವ್ಯೂ ಡೇಟ್ ಕೂಡ ಕೊಟ್ಟಿದ್ದಾರೆ, 19 ಮಾರ್ಚು 10 ಗಂಟೆಯಿಂದ 4:30. ಪ್ಲೇಸ್ ಸ್ಕೂಲ್ ಕ್ಯಾಂಪಸ್ ಅಂತ ಕೂಡ ಕೊಟ್ಟಿದ್ದಾರೆ. ಆ ದೂರವಾಣಿ ಸಂಖ್ಯೆಗಳನ್ನ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಆಸಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, desai.international.school.ind@gmail.com ಅಂತ ಹೇಳಿ ಈ ಒಂದು ಇಮೇಲ್ ಐಡಿ ಕೂಡ ನೀವು ಕಳಿಸ್ಕೊಡ್ಬೋದು. ನೆಕ್ಸ್ಟ್ ಮುಂದಿನದಾಗಿ ಗದಗ್ ಪಬ್ಲಿಕ್ ಸ್ಕೂಲ್. ಸೊ ಬಾಲಗನೂರು ರೋಡ್ ಗದಗದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಪಿ ಆರ್ ಟಿ 8 ಆಲ್ ಸಬ್ಜೆಕ್ಟ್ಸ್ಗೆ ತಗೊಳ್ತಾರೆ. ಟಿ ಜಿ ಟಿಗೆ, ಸಿ ಬಿ ಝೆಡ್ಡು, ಪಿ ಸಿ ಎಮ್ಮು, ಇಂಗ್ಲೀಷ್ ಸೋಷಲ್ ಸೈನ್ಸ್ಗೆ ತಗೊಳ್ತಾ ಇರುವಂಥದ್ದು. ಪಿ ಜಿ ಟಿಗೆ ತಗೊಳ್ತಾ ಇದ್ದಾರೆ, ಸಿ ಬಿ ಝೆಡ್ಡು, ಪಿ ಸಿ ಎಮ್ಮು, ಇಂಗ್ಲೀಷ್ ಸೋಷಲ್ ಸೈನ್ಸ್ಗೆ ತಗೊಳ್ತಾ ಇರುವಂಥದ್ದು. ಬಿ ಸಿ ಎಗೆ ತಗೊಳ್ತಾ ಇದ್ದಾರೆ ಕಂಪ್ಯೂಟರ್ ಇನ್ಸ್ಟ್ರಕ್ಟರು ಮತ್ತು ಫಿಸಿಕಲ್ ಎಜುಕೇಶನ್ ಟೀಚರು, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ತಗೊಳ್ತಾ ಇರುವಂಥದ್ದು. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಇಸ್ ರಿಕ್ವೈರ್ಡ್. ಆಸಕ್ತಿ ಇರುವಂಥವ್ರು ನಿಮ್ಮ ಒಂದು ಫೋಟೋಗ್ರಾಫು, ಎಕ್ಸ್ಪೀರಿಯೆನ್ಸು, ರೆಸ್ಯೂಮೆನ ಜಿ ಪಿ ಎಸ್ ಪ್ರಿನ್ಸಿಪಲ್ ಗದಗ್ @gmail.com ಕಳಿಸ್ಕೊಡ್ಬೋದು. ದೂರವಾಣಿ ಸಂಖ್ಯೆನ ಕೂಡ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಆಸಕ್ತಿ ಇರೋರು ಕರೆ ಕೂಡ ಮಾಡ್ಕೊಬೋದು. ನೆಕ್ಸ್ಟು ಸನ್ಮಾರ್ಗ್ ಪಿ ಯು ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜು ಗದಗದಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂದರ್ಗಿ ರೋಡಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಎಜುಕೇಷನ್ ಆರ್ಗನೈಸೇಷನ್ ವಿತ್ ಇಂಟೆನ್ಷನ್ ಟು ಸರ್ವ್ ಕ್ಯಾಂಡಿಡೇಟ್ಸ್ ಇನ್ವೈಟ್ಸ್ ಅಪ್ಲಿಕೇಶನ್ ಅಂತ ಕೂಡ ಕೇಳಿದ್ದಾರೆ. ಲೆಕ್ಚರ್ ಫಾರ್ ಫಿಸಿಕ್ಸ್ ಎಮ್ ಎಸ್ ಸಿ ಬಿ ಎಡ್, ಕೆಮಿಸ್ಟ್ರಿಗೆ ತಗೊಳ್ತಾರೆ ಎಮ್ ಎಸ್ ಸಿ ಬಿ ಎಡ್, ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಬಿ ಎಡ್, ಬಯಾಲಜಿ ಎಮ್ ಎಸ್ ಸಿ ಬಿ ಎಡ್. ಆಸಕ್ತಿ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದು. ಕಮನ್ಸುರೇಟ್ ವಿತ್ ಕ್ವಾಲಿಟಿ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಅಂದರೆ ನಿಮ್ಮ ಸ್ಯಾಲರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಕೊಡುವಂಥದ್ದು. ಆಸಕ್ತಿ ಇರುವಂಥವ್ರು ಸನ್ಮಾರ್ಕ್ ಪಿ ಯು ಸಿ @gmail.com ಈ ಒಂದು ಜಿಮೇಲ್ ಐಡಿಗೆ ನಿಮ್ಮ ಒಂದು ಫೋಟೋಗ್ರಾಫು, ಎಲ್ಲ ಕಾಪೀಸ್ಗಳನ್ನ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. 13/3/2023 ಕೊನೆ ದಿನಾಂಕ ಆಗಿರುತ್ತೆ. ದೂರವಾಣಿ ಸಂಖ್ಯೆನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಸಕ್ತಿ ಇರುವಂಥವ್ರು ದೂರವಾಣಿ ಕರೆ ಕೂಡ ನೀವು ಕರೆ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ಮುಂದಿನದಾಗಿ ಕೆ ಎಲ್ ಇಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಹುಬ್ಬಳ್ಳಿ. ಕೆ ಎಲ್ಇ ಹುಬ್ಬಳ್ಳಿಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ಕೆ ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ಇನ್ವೈಟ್ಸ್ ಅಪ್ಲಿಕೇಶನ್ಸ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ಗೆ ತಗೊಳ್ತಾ ಇದ್ದಾರೆ. ಬಿ ಕಾಮ್ಗೆ ತಗೊಳ್ತಾ ಇರುವಂಥದ್ದು. ಎಂ ಕಾಮ್ ವಿತ್ ಪಿ ಎಚ್ ಡಿ ಮಾಡಿರುವಂಥವ್ರು 4ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡ್ಕೊಬೋದು. ಅಸಿಸ್ಟೆಂಟ್ ಟೀಚರ್ಗೆ ಅಷ್ಟೇ ಎಂ ಕಾಮ್ ಮಾಡಿರುವಂಥವ್ರು 4ರಿಂದ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯೆನ್ಸು, ಅಕೌಂಟಿಂಗ್, ಆಡಿಟಿಂಗ್, ಟ್ಯಾಕ್ಸೇಷನಲ್ಲಿ, ಫೈನಾನ್ಸ್ ಅವ್ರು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್ಗೆ ಕೂಡ ತಗೊಳ್ತಾ ಇದ್ದಾರೆ. ಬಿ ಎಸ್ ಸಿ ಮಾಡಿರುವಂಥವ್ರು, ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕೆಮಿಸ್ಟ್ರಿ ಮಾಡಿರುವಂಥವ್ರು 2ರಿಂದ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಅಪ್ಲೈ ಮಾಡ್ಕೊಬೋದು. ಇನ್ಸ್ಟ್ರಕ್ಟರು, ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ತಗೊಳ್ತಾರೆ. ಡಿಪ್ಲೊಮೋ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮಾಡೋರು ಅಪ್ಲೈ ಮಾಡ್ಕೊಬೋದು. ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಸ್ಗೆ ಪ್ರಿಫರೆನ್ಸನ್ನು ಕೊಡ್ತೀವಿ. ಆಸಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ನೀವು ಕೆರಿಯರ್ಸ್ @kltech.ac.in ನೀವು ಕಳ್ಸ್ಕೊಡ್ಬೋದಾಗಿದೆ. 15/3/2023 ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಮತ್ತು ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಳಗಾವಿಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ. ಇದು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ನೇಮಕವನ್ನು ಇಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಯಾವ್ಯಾವ ಒಂದು ಹುದ್ದೆಗೆ ಅಂತಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅನ್ನೋದೊಂದಿಗೆ ಟಿ ಜಿ ಟಿಗೆ ತಗೊಳ್ತಾ ಇದ್ದಾರೆ ಒಂದು ಪೋಸ್ಟು, ಇಂಗ್ಲೀಷಲ್ಲಿ ತಗೊಳ್ತಾ ಇರುವಂಥದ್ದು. ಮತ್ತು ಅಸಿಸ್ಟೆಂಟ್ ಮಾಸ್ಟರ್ ಟಿ ಜಿ ಟಿಗೆ ತಗೊಳ್ತಾ ಇದ್ದಾರೆ ಒಂದು ಪೋಸ್ಟು, ಕಂಪ್ಯೂಟರ್ ಸೈನ್ಸ್ಗೆ ತಗೊಳ್ತಾ ಇರುವಂಥದ್ದು. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಜೊತೆಗೆ ಬಿ ಎಡನ್ನು ಇಲ್ಲಿ ಕೇಳಿರುವಂಥದ್ದು. ಬ್ಯಾಚುಲರ್ ಡಿಗ್ರಿ ಇನ್ ಇಂಗ್ಲೀಷ್ ಮತ್ತು ಬಿ ಎಡನ್ನು ಕೇಳಿದ್ದಾರೆ. ಮತ್ತು ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ನೋಡಿ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸು, ಕಾಮರ್ಸು, ಆರ್ಟ್ಸು ವಿತ್ 2 ಇಯರ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡೋರು ಕೂಡ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ಬಿ ಸಿ ಎ ಮಾಡೋರು, ಬಿ ಎಸ್ ಸಿ ಮಾಡೋರು ಕೂಡ ಒಂದು ಪ್ರಯತ್ನವನ್ನು ಪಡಿ. ಕನ್ಸಾಲಿಡೇಟೆಡ್ ಪೇ ಅಂತ ಹೇಳಿ 20,000 ರೂಪಾಯಿ ನಿಮಗೆ ತಿಂಗಳಿಗೆ ಸಿಗುವಂಥದ್ದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಆಸಕ್ತಿ ಇರುವಂಥವ್ರು ನಿಮ್ಮದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಇವರಿಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ. ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಫುಲ್ಫಿಲ್ಲಿಂಗ್ ದ ಅಬೌ ಕ್ವಾಲಿಫಿಕೇಶನ್ ರಿಕ್ವೆಸ್ಟ್ ಅಪ್ಲೈ ಆನ್ ಆರ್ ಬಿಫೋರ್ 20/3/2023. ಸೊ 20/2023 ಕೊನೆ ದಿನಾಂಕ ಆಗಿರುತ್ತೆ. ಶಾರ್ಟೆಜ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಕೂಡ ಕರೀತಾರೆ. ಡೇಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಬೋದು. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ನೀವು ಅಪ್ಲೈ ಮಾಡ್ಕೊಬೋದು. ಇದು ಇವತ್ತಿನ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ನೀವು ಕೂಡ ಈ ಒಂದು ಪ್ರಕಟಣೆಯನ್ನು ನೋಡಿ ಆಸಕ್ತಿ ಇರೋ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.